ಸಾಧಾರಣವಾಗಿ ನಾಗಮಣಿಯ ಬಗ್ಗೆ ನಾವು ಕೇಳಿಯೇ ಇರ್ತೇವೆ. ಆ ನಾಗಮಣಿ ಯಾರ ಹತ್ರ ಇರ್ತದೆಯೋ ಅವರು ರಾತ್ರೋರಾತ್ರಿ ಕೋಟ್ಯಾಧೀಶ್ವರರಾಗ್ತಾರೆ ಮತ್ತು ಅವರು ಏನ್ ಅಂದುಕೊಳ್ತಾರೋ ಅದು ನಡೆಯುತ್ತೆ. ಆ ಶಕ್ತಿ ಅವರಲ್ಲಿ ಇರುತ್ತೆ ಅಂತ ಈ ರೀತಿಯ ವಿಷಯ ನಾವು ಕೇಳಿರ್ತೇವೆ. ಹೀಗೆ ನಾಗಮಣಿಯ ಬಗ್ಗೆ ನಾವು ಕೇಳಿದ್ದೇವೆಯೇ ಹೊರತು ಈ ವ್ಯಕ್ತಿಯ ಹತ್ರ ಇದೆ, ಅವರು ಅಂದುಕೊಂಡಿದ್ದೆಲ್ಲ ಆಗಿದೆ ಅನ್ನೋ ವಿಷಯದ ಬಗ್ಗೆ ನಾವು ಎಲ್ಲಿಯೂ ನೋಡಿರ್ಲಿಕ್ಕಿಲ್ಲ. ಅಸಲಿಗೆ ಈ ನಾಗಮಣಿಯ ಹಿಂದಿರುವ ವಿಷಯವಾದ್ರೂ ಏನು? ನಾಗಮಣಿ ಹಾವಿನ ಹತ್ರ ಮಾತ್ರ ಯಾಕೆ ಇರುತ್ತೆ? ಇದುವರೆಗೂ ಯಾವ ವ್ಯಕ್ತಿಯೂ ಸಹ ಇದನ್ನ ಯಾಕೆ ತನ್ನ ವಶಕ್ಕೆ ಪಡೆದುಕೊಂಡಿಲ್ಲ ಅನ್ನೋ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀವಿ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ನಾಗಮಣಿ ವೃತ್ತಾಕಾರದಲ್ಲಿ ಇರುತ್ತೆ. ನಾಗಮಣಿ ಇಂಡೋನೇಷ್ಯಾ ಮಲೇಷಿಯಾದಲ್ಲಿರುವ ಹಾವುಗಳ ಹತ್ರ ಇರುತ್ತೆ. ಈ ನಾಗಮಣಿ ಯಾವ ಹಾವಿನ ಹತ್ರ ಇರುತ್ತೆ ಆ ಹಾವನ್ನ ಕೋಬ್ರಾ ಬರ್ಡ್ ಅಥವಾ ನ್ಯಾಷನಲ್ ಬರ್ಡ್ ಅಂತಾನು ಕರೀತಾರೆ. ಈ ನಾಗಮಣಿ ಕೆಲವೊಮ್ಮೆ ಉದ್ದಕ್ಕೂ ಹಾಗೂ ವೃತ್ತಾಕಾರದಲ್ಲಿ ಕೂಡ ಕಾಣಿಸಿಕೊಳ್ಳುತ್ತೆ. ಈ ನಾಗಮಣಿ ಕೇವಲ 100 ವರ್ಷ ಬದುಕುವ ಹಾವಿನ ಹತ್ರ ಮಾತ್ರ ಇರುತ್ತೆ. ಹಾಗೆ 100 ವರ್ಷ ಬದುಕುವ ಹಾವನ್ನ ನಾಗರಾಜ ಅಂತ ಕರೀತಾರೆ. ನಾಗರಾಜ ಎಲ್ಲಾ ಹಾವಿನ ರಾಜ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಈ ನಾಗಮಣಿ ಯಾವಾಗ್ಲೂ ಹೊಳಿತಾ ಇರುತ್ತೆ. ಎಷ್ಟೇ ಕತ್ತಲಿನ ಜಾಗದಲ್ಲಿ ಈ ನಾಗಮಣಿಯನ್ನ ಇಟ್ರೆ ಅಲ್ಲಿ ಬೆಳಕು ಚೆಲ್ಲುತ್ತೆ. ಈ ನಾಗಮಣಿಯ ಬಗ್ಗೆ ಹಲವರು ಹೇಳುವುದು ಏನಂದ್ರೆ, ಸ್ವಾತಿ ನಕ್ಷತ್ರದಲ್ಲಿ ಮಳೆ ಬಂದ್ರೆ ಆ ಮಳೆಯ ಹನಿಗಳು ಹಾವಿನ ಬಾಯಿಗೆ ಹೋಗಿ ಅದು ನಾಗಮಣಿ ಆಗತ್ತೆ ಅಂತಾನು ಕೆಲವರು ಹೇಳ್ತಾರೆ. ಅಷ್ಟಕ್ಕೂ ಈ ನಾಗಮಣಿ ಇದೆಯಾ ಇಲ್ವಾ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಇದು ಸತ್ಯಾನ ಅಥವಾ ಕಟ್ಟುಕತೆಯ? ನಿಜವಾಗ್ಲೂ ನಾಗಮಣಿ ಇದರ ಹಿಂದಿನ ರಹಸ್ಯವಾದ್ರೂ ಏನು? ಈ ರಹಸ್ಯವನ್ನ ಯಾರೂ ಸಹ ಭೇದಿಸಿಲ್ಲ ಅಂತ ಯೋಚನೆ ಕೂಡ ಬರುತ್ತೆ. ಇನ್ನು ಈ ಕಟ್ಟುಕತೆಯಲ್ಲಿ ಎಷ್ಟು ಸತ್ಯವಿದೆಯೋ ಅನ್ನೋ ವಿಚಾರಕ್ಕೂ ಕೂಡ ಬಂದ್ರೆ ಅದಕ್ಕೆ ಸಾಕ್ಷ್ಯಾಧಾರಗಳಿಲ್ಲ. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.